ರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಚಿಕ್ಕೋಡಿ ನಗರದ ದೇವಸ್ಥಾನಗಳಲ್ಲಿ ಪೂಜೆ ಹಾಗೂ ಓಂಕಾರ ಧ್ವಜ ಹಾರಿಸುವ ಮೂಲಕ ದೀಪಾವಳಿ ಹಬ್ಬದ ಹಾಗೆ ಮನೆ ಮನೆಗಳಲ್ಲಿ ದೀಪ ಹಚ್ಚಬೇಕೆಂದು ಪುರಸಭಾ ಮಾಜಿ ಅಧ್ಯಕ್ಷ ಜಗದೀಶ್ ಕವಟಗಿಮಠ್ ಹೇಳಿದರು. ಮಂಗಳವಾರ ಚಿಕ್ಕೋಡಿಯ ಸಿಎಲ್ಇ ಸಂಸ್ಥೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ಹೀಗಾಗಿ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಚಿಕ್ಕೋಡಿ ನಗರ ಹಾಗೂ ಇಡೀ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಎಂದರು. ನಗರ ಹಾಗೂ ತಾಲೂಕಿನಾದ್ಯಂತ ಇರುವ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತದೆ. ದೇವಸ್ಥಾನದ ಮುಂಭಾಗದಲ್ಲಿ ಓಂಕಾರೇಶ್ವರ ಧ್ವಜ ಹಾರಿಸಲಾಗುತ್ತದೆ. ಟಿವಿ ಮೂಲಕ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ನಡೆಯುತ್ತದೆ. ಸಂಜೆ ಪ್ರತಿ ಮನೆ ಮನೆಯಲ್ಲಿ ದೀಪ ಹಚ್ಚುವ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರೂ ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಜಗದೀಶ್ ಕವಟಗಿಮಠ್ ಮನವಿ ಮಾಡಿದರು. ಸೌಭಾಗ್ಯದ ದಿನ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿಯವರು ಚಾಲನೆ ಕೊಡ್ತಾ ಇರೋದು ಇನ್ನೊಂದು ಹೆಮ್ಮೆಯ ವಿಷಯ. ಕೇವಲ ಭಾರತದಾದ್ಯಂತಲ್ಲ ಪ್ರಪಂಚಾದ್ಯಂತ ಈ ಒಂದು ಕ್ಷಣವನ್ನು ದೀಪಾವಳಿಯಂತೆ ಆಚರಿಸಬೇಕನ್ನೋದು ಪ್ರತಿಯೊಬ್ಬ ಭಾರತೀಯನ ಒಂದು ಅಭಿಲಾಷೆ. ಆ ಒಂದು ವಿಷಯದಲ್ಲಿ ಚಿಕ್ಕೋಡಿ ನಗರ ಕೂಡ ಹಾಗೂ ಚಿಕ್ಕೋಡಿ ತಾಲೂಕಿನ ಜನತೆ ಕೂಡ ಭಾಗಿಯಾಗ್ತಾ ಇದ್ದು, ಆ ನಿಟ್ಟಿನಲ್ಲಿ ಚಿಕ್ಕೋಡಿಯ ಬುಧವಾರ ದಿನ ಬೆಳಗ್ಗೆ ನಗರದಲ್ಲಿ ಹಾಗೂ ಗ್ರಾಮಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಅಭಿಷೇಕ ನೈವೇದ್ಯ ಈ ರೀತಿ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಯಾವುದೇ ಜಾತಿ ಮತ ಭೇದಗಳ ಇದರಿಂದಲೇ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಆ ಪೂಜೆ ಪುನಸ್ಕಾರದೊಂದಿಗೆ ಓಂಕಾರ ಸ್ವರೂಪದ ಒಂದು ಧ್ವಜವನ್ನು ಪ್ರತಿ ದೇವಸ್ಥಾನದ ಮುಂದೆ ಸಾಂಕೇತಿಕವಾಗಿ ಧ್ವಜವನ್ನು ಹಾರಿಸಲಾಗುವುದು. ಅದೇ ರೀತಿ ಆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರತಿಯೊಂದು ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಿದ್ದು, ಅದನ್ನು ನಗರದ ಜನತೆ ಅದನ್ನು ವೀಕ್ಷಿಸಿ ಪುನೀತರಾಗಬೇಕಂಥೇಳಿ ನಾ ಈ ಮೂಲಕ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತದನಂತರ ಸಾಯಂಕಾಲ ಇದರ ಬಗ್ಗೆ ತಮ್ಮ ಓಣಿಗಳಲ್ಲಿ ಅಥವಾ ಕೇರಿಗಳಲ್ಲಿ ರಾಮ ಮಂದಿರದ ಒಂದು ಹೋರಾಟದ ನಡೆದು ಬಂದ ಹಾದಿ, ಅದನ್ನು ಒಂದು ಚರ್ಚೆ ಅಥವಾ ಒಂದು ಉಪನ್ಯಾಸ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಅಲ್ಲಲ್ಲಲ್ಲಿ ಹಮ್ಮಿಕೊಳ್ಬೇಕು. ತದನಂತರ ಸಾಯಂಕಾಲ ನಾವು ದೀಪಾವಳಿಯಂತೆ ಪ್ರತಿಯೊಂದು ಮನೆಯಲ್ಲಿ ದೀಪವನ್ನು ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಹಾಗೂ ಚಿಕ್ಕೋಡಿ ತಾಲೂಕಿನಲ್ಲಿ ಕೂಡ ನಾವು ಬೆಳಗಿಸುವಂಥ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಸೌಭಾಗ್ಯ ದಿನದಂದು ನಾವೆಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇರೋದು ಒಂದು ಹೆಮ್ಮೆ ವಿಷಯ ಅಂತೇಳಿ ನಾನು ಭಾವಿಸಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಬಾಬು ಮಿರ್ಜೆ, ಸೋಮು ಗೌನಾಳೆ, ಸತೀಶ್ ಅಪ್ಪಾಜಿಗೋಳ್, ವಿಶ್ವನಾಥ್ ಕಾಮಗೌಡ, ಸಂಜು ಕವಟಗಿಮಠ್, ನಾಗರಾಜ್ ಮೇದಾರ್, ಸಿದ್ದಪ್ಪ ಡಂಗೇರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.